ಏಯ್ ಅಲ್ಕಾಬಟ್ಟೆ ಇರ್ತದೆ, ದೂರ ಏನಾದ್ರು ಕೊಡಿದ್ರೆ ಆಯ್ತಿರ್ಲಿಲ್ವಾ? ಅಣ್ಣ ಇನ್ನೊಂದು ಕಾಗ್ಯ ಬರ್ತಾ ಅಣ್ಣ. ಓ ಕಂಡ ಆಯ್ ಸ್ಫೂರ್ತಿ ಕಂಡೋರ್ ಕ್ಯಾಮೆ ಕಿಸಿದ್ರಲ್ಲೇ ಆಗೋಯ್ತು ನನ್ನ ಬಾಳೆವು. ಯಾಕೋ ಈಗ ಬಗಳು ಅವೆಲ್ಲ ಸುಖವಾಗಿ ಸತೋಚವಾಗಿ ಹಂಗಾಗಿದ್ದೀವಿ, ನೀ ಹಂಗಿದ್ಯಾ? ನಾವೆಲ್ಲ ಸುಖವಾಗಿ ಸಂತೋಷ ನಮ್ಗಾಗಿದ್ದೀವಿ. ತಂದ್ಗಳೆಲ್ಲ ತಂದಕವ? ಏಯ್ ಮುಖ್ಯ ವಿಷಯಕ್ಕೆ ಬರಲ್ಲ, ಬರ್ಕ ಅಪ್ಪ ಹೊಲ್ದಾಗೆ ಉಳ್ಬೇಕಾದ್ರೆ ಜಾರ್ ಬಿದ್ಬಿಟ್ಟು ಸೊಂಟ ಮುರ್ಕೊಂಬಿಟ್ಟ. ನಮ್ಮೂರ್ ಆಸ್ಪತ್ರೆಗೆ ಅವನ್ನ ಮೂರನೇ ಹಾಸ್ಕೆಲಿ ಮಲ್ಸೀವ್ನಿ. ಮೂರನೇ ಹಾಸ್ಕೆ ಅವ ಅಪ್ಪನ್ಗೆ ಬಿಸಿನೀರ್ ಇಡ್ಬೇಕಾದ್ರೆ ಸೀರೆಗೆ ಬೆಂಕಿ ತಗ್ಲಿ ಹತ್ರ ಹತ್ರ ಮುಕ್ಕಾಲ್ ಭಾಗ ಸುಟ್ಟೋಗ್ಬಿಟ್ಟಳೆ. ಅವಳು ನಾಲ್ಕನೇ ಹಾಸ್ಕೆಲಿ ಮಲ್ಸೀವ್ನಿ. ತಂಗಿ ಗೌರವನ್ ಗಂಡ ಪಕ್ಕದ ಮನೆಯವ್ರ ಜೊತೆ ಒಳಗೋಗ್ಬಿಟ್ಟ ಅಂತ ಹೇಳ್ಬಿಟ್ಟು ಅವಳು ನೇಣಕೊಂಬಿಟ್ಟಿದ್ಲು. ಅದ್ರಿಂದ ಇಳಿಸಿ ಅವಳು ಐದನೇ ಹಾಸ್ಕೆಲಿ ಮಲ್ಸ್ಬಿಟ್ಟೆ. ಆಮೇಕೆ ನಿಲ್ಲಿಸ ಸಾಕು. ಯಾಕಣ ಆಗ್ಲಿ ಏನು ಬಗುಳ್ದಲ್ಲ ಅಕ್ಕಯ್ಯ, ನಾವು ಸುಖವಾಗಿ ಸಂತೋಷವಾಗಿ ನೆಮ್ಮದಿ ಆಗಿದೀವಿ ಅಂತ ಅದನ್ನ ಹೊಡೆದಾಕ್ಬಿಡ್ತೀನಿ. ಮುಂದ್ ಕೇಳು. ಇರ್ಲಿ ಬಿಡೋಣ, ಮುಂದ್ ಕೇಳೋ ಬೇವರ್ಸಿ. ಸರಿ ಬರ್ಕ ಬರ್ಕ ಹೇಳು. ತಮ್ಮ ತೆಂಗಿನ ತೋಟದಾಗ ನೀರ್ ಕಟ್ಬೇಕಾದ್ರೆ ತಲೆ ಮೇಲೆ ಕಾಯಿ ಬಿದ್ಬಿಟ್ಟು ಎಂತ ಬಿದ್ದೋಗ್ಬಿಟ್ಟ. ಅವನ್ಗೆ 18 ಹಾಕ್ಬಿಟ್ಟು ಆರ್ಜಿ ಬೆಟ್ಗೆ ಅಡ್ಮಿಟ್ ಮಾಡ್ಬಿಟ್ಟಿವ್ನಿ. ಹೌದು ಕಣ, ನಿಂಗೆ ಹೆಂಗ್ ಗೊತ್ತಾಯ್ತು? ಮಹಾಭಾರತದ ಕತ್ತಿದ್ದಂಗ ಅಲ್ವಿಂದ್ರ, ನಿಮ್ ಫ್ಯಾಮಿಲಿ ಮ್ಯಾಟ್ರ್ ಅಂದ್ರೆ ಶುರುವಾಗೋದು ಒಂದೇ, ಎಂಡ್ ಏನು ಅಂತ ಹೇಳ್ಬಿಡ್ಬೋದು, ಮುಂದ್ಕೇನು ಅಂತ ಬಗಳು. ಸರಿ ಬರ್ಕ ಬರ್ಕ ಒತ್ತಾರೆ ಒತ್ತಾರೇನೆ ಗಂಗೆ ಒಂದ್ ಹೆಂಗರಿಗೆ ಇದ್ ಬಿಟ್ಲು. ಇದೊಂದೇ ಕಡ್ಲ ಈ ಕಾಗದಕ್ಕೆ ಒಳ್ಳೆ ವಿಷಯ ಅಂತ ನೀನ್ ಐತೆ ಬರ್ಕಣ. ಹೇಳಪ್ಪ. ಕರು ಹಾಕಿದ ಅತ್ತೇ ನಿಮ್ಸಕ್ಕೆ ಹಸುನು ಕರುನು ಎರಡು ಸತ ಉಂಟು ಕಣ. ಕಯ್ಯೋ ಎಂತ ದರಿದ್ರ ಫ್ಯಾಮಿಲಿ ಇಂದ ನಿಮ್ ಫ್ಯಾಮಿಲಿ ಹಾಳಾಗೋಲಿ ನೋಡೋ, ಇಲ್ಲಿ ಜಾಗ ಇಲ್ಲ, ಇನ್ ಎರಡೇ ಇಲ್ಲ ಇನ್ ಗಾಡಿ ಹೇಳ್ಬೇಕು ಹೇಳು. ಎದ್ದಳ ಬೇಕೆ ಎದ್ದಳ.